पंचमसाले समुदाय के 2A मीसलाति कोडुव विचार के संबंध पट्टंते हावेरिय हानगलनल्ली सचिवे लक्ष्मी हेब्बाळकर प्रतिक्रिये कोट्टिद्दारे। बसव जय मृत्युंजय स्वामीजी मीसलातिगागि होराडता इद्दारे। नावु ई बग्गे सरकारद मुंदे मनवि माड्तिद्देवे। सरकारद ओळगे होरगे नावु कूड होराट माडोके कटिबद्धरागिद्देवे। मीसलाति विचारक्के सचिवे लक्ष्मी हेब्बाळकर भरवसेयन्न कोट्टिद्दारे अवर समाजदवरिगे। ಯಾಕಂದ್ರೆ ಮೀಸಲಾತಿ ಹೋರಾಟ ಮೊದಲು ಇದ್ದಂತ ಕಾವು ಈ ಕಂಡು ಬರ್ತಾ ಇಲ್ಲ। ಅವರ ಸಮಾಜದ ನಾಯಕರು ಎಲ್ಲಿದ್ದಾರೆ? ಆರಂಭದಲ್ಲಿ ನಾವು ಗಮನಿಸಿದ್ವಿ ಯತ್ನಾಳು, ವಿನಯ ಕುಲಕರ್ಣಿ, ಅರವಿಂದ ಬೆಲ್ಲರು, ವಿಜಯನಂದ ಕಾಶ್ಯಪ್ಪನವರು ಸಾಕಷ್ಟು ಜನರಿದ್ದರು। ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದರು। ನಿರಂತರವಾಗಿ ಅವರು ಕೂಡ ಈಗ ಕೈ ಜೋಡಿಸ್ತಾ ಇದ್ದಾರೆ। ಸರ್ಕಾರದ ಒಳಗೆ ಹೊರಗೆ ನಾವು ಹೋರಾಟ ಮಾಡೋಕೆ ಕಟಿಬದ್ಧರಾಗಿದ್ದೇವೆ ಅಂತ ಭರವಸೆಯ ಮಾತುಗಳನ್ನು ಆಡಿದ್ದಾರೆ। ಇದೆ ಸರ್ಕಾರ ಇದೆ। ಯಾಕಂದ್ರೆ ಹೇಳಿದ್ರು ಹಿಂದೆ ನಮ್ಮ ಸರ್ಕಾರ ಬಂದ್ರೆ ನಾವು ಮೀಸಲಾತಿಯನ್ನ ಕೊಡುಸ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾನೆ ಬರ್ತಾ ಇದ್ದರು ಆ ಸಮುದಾಯದ ಕಾಂಗ್ರೆಸ್ ನಾಯಕರು ಈ ಹಿಂದೆ ಅವರ ಸರ್ಕಾರ ಇರದೇ ಇದ್ದಾಗ। ಬಟ್ ಈಗಲೂ ಕೂಡ ಅವರಿಗೆ ಒಂದು ರೀತಿ ಬಿಸಿತುಪ್ಪ। ಈ ಕಡೆ ಸಮಾಜದವರನ್ನು ಕೂಡ ಎದುರು ಹಾಕಳೋಕಾಗಲ್ಲ, ಈ ಕಡೆ ಸರ್ಕಾರದ ವಿರುದ್ಧ ಕೂಡ ಮಾತಾಡೋಕಾಗಲ್ಲ ಅಂದ್ರೆ ಇಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಮಾತನಾಡುವಂತ ಪ್ರಯತ್ನಗಳು ಆ ಸಮುದಾಯದ ನಾಯಕರಿಂದ ನಡೆಯತಾ ಇದೆ। ಮುಂಬರುವಂತ ದಿನದಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೀನಿ, ಕನ್ವೆನ್ಸ್ ಅನ್ನ ಮಾಡ್ತೀವಿ। ನಾವಾಗ್ಲಿ ಮಾನೆಯವರಾಗ್ಲಿ ಮರಾಠ ಸಮಾಜ ಇರಬಹುದು ಅಥವಾ ಪಂಚಮಸಾಲಿ ಸಮಾಜ ಇರಬಹುದು, ಇವತ್ತು ಇಡೀ ವೀರಶೈವ ಲಿಂಗಾಯತ ಸಮಾಜದಲ್ಲಿ 17 ಉಪಪಂಗಡಗಳು, ನಮ್ಮ ಲಿಂಗಾಯತ ವೀರಶೈವ ಸಮಾಜದಲ್ಲಿ 17 ಅಥವಾ 19 ಅದು 97ಪ್ಪ ಈಗ 2A ಮೀಸಲಾತಿ ಸಿಕ್ಕಿದೆ। 32 ಈಗಾಗ್ಲೇ ओबीसी मान्यता सेंट्रल नल्ली 2A कैटेगरी राज्य पड़क इन नम वीरशैव लिंगायत समाज उप पंगड़े उल्दे कूड़ा 2A मीसला को अप्पाजी होराट मे होराट के संपूर्ण बेबल को सरकार आगे सरकार आगे ना केसवानी ना कटिबद्ध आगदी अंत तमें ಹೇಳಲಿಕ್ಕೆ ಬಯಸುತ್ತೇನೆ। ಮುಂಬರುವಂತ ದಿನದಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೀನಿ। ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ। ಎಲ್ಲಪ್ಪ, ಮತ್ತೆ ಮೀಸಲಾತಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ 2A ಮೀಸಲಾತಿದು। ಬಟ್ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಒತ್ತಡವನ್ನು ತರಲಾಗ್ತಾ ಇದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪಾತ್ರ ಇಲ್ಲಿ ಎಷ್ಟು ಪ್ರಮುಖವಾಗುತ್ತೆ, ಲೋಕಸಭೆ ಚುನಾವಣೆಗೆ ಇದು ಬಿಸಿತುಪ್ಪ ಆಗಬಹುದು? ಪ್ರಭು, ಇನ್ನು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಸಿಗಬೇಕು ಅಂತ ಹೇಳಿ ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, ಕಳೆದ 2-3 ವರ್ಷಗಳ ಹಿಂದೆ ಇಲ್ಲ ಅಂದ್ರೆ ಪಂಚಮಸಾಲಿಯ ಜಗದ್ಗುರುಗಳು ಅಂದ್ರೆ ಕೂಡಲ ಸಂಗಮದಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಬೆಂಗಳೂರಿಗೆ ಒಂದು ಪಾದಯಾತ್ರೆ ಮಾಡಿದ್ರು, ಬೆಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ರು, ನಂತರ ಇಲ್ಲಿ ಅಂತಂದ್ರೆ ಆ ಒಂದು ಹೋರಾಟ ಸಾಕಷ್ಟು ರೂಪರೇಷೆ ಪಡೆದುಕೊಂಡಿತು। ಕಳೆದ ಏನು ಚಳಿಗಾಲದ ಅಧಿವೇಶನದಲ್ಲಿ ಬೃಹತ್ ಅಂತ ಒಂದು ಪ್ರತಿಭಟನೆಯನ್ನ ಪಂಚಮಸಾಲಿಗಳು ಮಾಡಿದ್ರು, ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿದ್ರು। ಅವಾಗ ಇದ್ದಂತಹ ಬೊಮ್ಮಾಯಿ ಸರ್ಕಾರ 2D ಘೋಷಣೆ ಮಾಡಿತು, 2D ಘೋಷಣೆ ಮಾಡಿ ಇಲ್ಲಿ ಅಂತಂದ್ರೆ ಏನೋ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ಬೊಮ್ಮಾಯಿ ಸರ್ಕಾರ ಮಾಡಿತು। ಆದ್ರೆ ಇಲ್ಲಿ ಅಂತಂದ್ರೆ ಪಂಚಮಸಾಲಿಗಳು ಸರ್ಕಾರಕ್ಕೆ ಏನು ಮಾಡಿದ್ರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ। ಅದರ ನಡುವೆ ಈಗ ಅಂತಂದ್ರೆ ಇಲ್ಲಿ ಅದೇ ಒಂದು ಪಂಚಮಸಾಲಿ ಹೋರಾಟದಲ್ಲಿ ಮುಖ್ಯ ಭಾಗವಹಿಸಿದಂತವರು ಇಲ್ಲಿ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಅಂತಂದ್ರೆ ಸಚಿವೆ ಆಗಿದ್ದಾರೆ, ಅವರೊಂದು ಮಾತನ್ನಾಗಲಿ ಅಂತಂದ್ರೆ ಸರ್ಕಾರದ ಒಳಗೆ ಮತ್ತು ಸರ್ಕಾರದ ಹೊರಗೆ ನಾವು ಹೋರಾಟ ಮಾಡಲು ಕಟಿಬದ್ಧರಾಗಿದ್ದೇವೆ, ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ, ಈಗ ಸ್ವಾಮೀಜಿಯವರು ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ, ಆ ಹೋರಾಟಕ್ಕೆ ನಾವು ಇಲ್ಲಿ ಅಂತಂದ್ರೆ ಸದಾ ಇಲ್ಲಿ ಅಂತದಕ್ಕೆ ಬೆಂಬಲ ನೀಡ್ತೀವಿ, ಈಗ ಸ್ವಾಮೀಜಿಯವರು ಹೊರಗಡೆ ಹೋರಾಟ ಮಾಡ್ತಾರೆ, ನಾವು ವಿಧಾನಸೌಧದ ಒಳಗಡೆ ಹೋರಾಟ ಮಾಡ್ತೀವಿ, ಪಂಚಮಸಾಲಿ ಹೋರಾಟವನ್ನ ಇಲ್ಲಿ ಅಂತ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನ ಪಡೆದೇ ತೀರ್ತೇವೆ ಅಂತೇಳಿ ಇವತ್ತು ಇಲ್ಲಿ ಕೂಡಲ ಸಂಗಮ ಪೀಠದ ಸ್ವಾಮೀಜಿಗಳು ಇಲ್ಲಿ ಭಾಗವಹಿಸಿದ್ರು ಒಂದು ಚನ್ನಮ್ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ, ಅಲ್ಲಿ ಇಲ್ಲಿ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಇವತ್ತು ಮಾಡಿದ್ದಾರೆ ಪ್ರಭು। ಎಲ್ಲಪ್ಪ ಹಾಗೇರಿ ಮತ್ತೆ ಮಾಹಿತಿ।